ಯಾಕೆ ನಾರಾಯಣ ಗುರುವನ್ನು ನಾವು ಪೂಜಿಸ್ತೀವಿ? ನಾರಾಯಣ ಗುರು ನಮ್ಮ ಜಾತಿನಲ್ಲಿ ಹುಟ್ಟಿದ್ರು, ಹಿಡಿಗಲ್ ಜಾತಿ ಹುಟ್ಟಿದ್ರು ಅನ್ನೋ ಕಾರಣದಿಂದ. ಕನಕದಾಸರನ್ನ ಯಾಕೆ ಪೂಜಿಸ್ತೀವಿ? ಕನಕದಾಸರು ಕುರುಬರು ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ. ಬಸವಾದಿ ಶರಣರನ್ನ ಯಾಕೆ ನಾವು ಗೌರವಿಸ್ತೀವಿ? ಬಸವಾದಿ ಶರಣರು ಯಾವುದೋ ಜಾತಿಯಲ್ಲಿ, ಬಸವಣ್ಣವರು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದಂಥವ್ರು, ಅದಕ್ಕೋಸ್ಕರ ಅವರನ್ನು ಗೌರವಿಸ್ತೀವ? ಅವರ ವಿಚಾರಗಳನ್ನು ನಾವು ಗೌರವಿಸ್ತೀವಿ. ಸಮಾಜದಲ್ಲಿ ಅವರ ವಿಚಾರಗಳೇನಿದ್ದಾವೆ, ಯಾವುದನ್ನು ಪ್ರತಿಪಾದನೆ ಮಾಡಬೇಕು, ಆ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ, ವಿಚಾರಗಳಂತ ನಡೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸರ್ಕಾರ ಪ್ರಯತ್ನವನ್ನು ಮಾಡಲಿಕ್ಕೆ, ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ಈ ದಾರಿಯಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದೀನಿ. ಬಂಗಾರಪ್ಪನವರು ಕೂಡ ಪ್ರಯತ್ನ ಮಾಡಿದ್ರು, ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ರು. ನಿಮ್ಮ ಇತಿಹಾಸ ಇದೆಯಲ್ಲ, ನೀವು ಹೆಮ್ಮೆ ಪಡಿ. ಬಂಗಾರಪ್ಪನವರಿದ್ದರು, ಜಾಲಪ್ಪನವರಿದ್ದರು, ಎಂಥವರು ನಮ್ಮ ಮಂಗಳೂರಿನ ಜನಾರ್ದನ್ ಪೂಜಾರಿಯವರಿದ್ದರು, ಹೆಮ್ಮೆ ಪಡಿ. ರಾಜ್ಕುಮಾರ್ ಇದ್ರು, ಬೇರು ನಟ ರಾಜ್ಕುಮಾರ್ ಇದ್ರು, ಹೆಮ್ಮೆ ಪಡಿ. ಹಾಗಂತೇಳಿ ಅಷ್ಟಕ್ಕೆ ಸೀಮಿತಗೊಳಿಸಬಾರ್ದು. ಬದಲಾವಣೆಯ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾರಾಯಣ ಗುರು ಹೇಳಿದಂಥ, ಬುದ್ಧ ಹೇಳಿದಂಥ, ಬಸವ ಹೇಳಿದಂಥ, ಕನಕದಾಸ ಹೇಳಿದಂಥ, ಅಂಬೇಡ್ಕರ್ ಹೇಳಿದಂಥ, ಗಾಂಧಿ ಹೇಳಿದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ಸಂಘಟನೆ ಭಾಳ ಮುಖ್ಯ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಶೋಷಿತ ವರ್ಗದ ಜನ ವಿದ್ಯಾವಂತರಾಗಬೇಕು, ಸಂಘಟಿತರಾಗಬೇಕು. ನಿಮ್ಮ ಹಕ್ಕುಗಳಿಗೆ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ಅವನ್ನ ಪಡ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡಬೇಕು. ಹೋರಾಟ ಇಲ್ಲದೇನೆ ಯಾರು ಕೊಡಲ್ಲ. ಈಗ ಇದನ್ನು ಮಾಡಿದಾಗ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಹೇಳ್ತಾರೆ, ಎಲ್ಲ ಇವತ್ತು ಇಷ್ಟೊಂದು ಜನ ಸೇರಿದ್ದು, ಸಿದ್ದರಾಮಯ್ಯನವರು ಬಂದಿದ್ರು, ಉದ್ಘಾಟನೆ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಬಂದಿದ್ರು, ಆ ಮ್ಯಾಗ್ಜಿನ್ ಅನ್ನು ಬಿಡುಗಡೆ ಮಾಡಿದ್ರು, ತಿಮ್ಮೇಗೌಡರು ಅಧ್ಯಕ್ಷತೆ ವಹಿಸಿದ್ರು. ಅಷ್ಟ ಅಲ್ಲ, ಜಾಗೃತಿ ಆಗ್ಬೇಕಲ್ಲ. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. 75 ವರ್ಷಗಳಲ್ಲಿ ನಾವು ಏನಾಗಿದ್ದೀವಿ, ಎಲ್ಲಿದ್ದೀವಿ, ಏನಾಗಬೇಕು, ಮುಂದೆ ನಾವು ಸಮಾಜದ ಮುಖ್ಯವಾಗಿ ನೀವು ಬರಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ತವ್ಯಗಳೇನು, ಇದನ್ನ ಚರ್ಚೆ ಮಾಡ್ತಕ್ಕಂಥದಕ್ಕೆ ಈ ಥರದ ಸಮಾವೇಶಗಳು ಅತ್ಯಂತ ಅವಶ್ಯಕ. ಅದರಿಂದ ಸಂಘಟಿತರಾಗಬೇಕು, ಶಿಕ್ಷಣ ಪಡ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಈ ಸಮಾಜದಿಂದ ನಾವು ಮೇಲೆ ಬಂದಾಗ ಸಮಾಜದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಾಜದ ಋಣದಿಂದ ನಾವು ಇಷ್ಟೆಲ್ಲ ಮೇಲೆ ಬಂದಿದ್ದೀವಿ. ಅದರಿಂದ ಪ್ರತಿಯೊಬ್ಬರ ಕರ್ತವ್ಯ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು. ಇಲ್ಲದ ಜೀವನ ಸಾರ್ಥಕ ಹೇಗಲಾಗ್ತದೆ? ಈ ಕೆಲಸನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ತಿಮ್ಮೇಗೌಡರ ಜೊತೆ ಕರೆದು ಮಾತಾಡ್ತೀನಿ ನಿಮ್ಮ ಬೇಡಿಕೆಗಳ ಬಗ್ಗೆ. ಇವತ್ತು ನಾನು ಯಾವುದೇ ಭರವಸೆ ಕೊಡೋಕ್ಕಾಗಲ್ಲ. ನೀವು ಮಂತ್ರಿಯಾಗಿದ್ದೀರಿ, ನೀವು ಸರ್ಕಾರದಲ್ಲಿದ್ದೀರಿ, ಇವತ್ತು ಪಾರ್ಟ್ ಆಫ್ ದಿ ಗೌರ್ಮೆಂಟ್. ನೀವು ಕೊಡೋಕ್ಕಾಗಲ್ಲ, ನಾನು ಕೊಡೋಕ್ಕಾಗಲ್ಲ. ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಿಮ್ಮ ಅಧ್ಯಕ್ಷರು ಬೇರೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬೇಡಿಕೆಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಆಗ್ಬೋದಾ?